ಎಲ್ಲ ನನ್ನ ಸುಸಂಸ್ಕೃತ ಯೂಟ್ಯೂಬ್ ವಿಡಿಯೋ ವೀಕ್ಷಕರಿಗೆ ಶುಭೋದಯ ಹಾಗೂ ಸುಸ್ವಾಗತ. ಶಿವಶಕ್ತಿ ಕಲಾ ಕೇಂದ್ರ ಸ್ಟುಡಿಯೋದಲ್ಲಿ ಸರಿಯಾಗಿ 9:20. ಇವತ್ತು 5th December 2024, ಥರ್ಸ್ಡೇ, ಗುರುವಾರ. ಮಹಾಸಂಚಿಕೆ ನಂಬರು 3362, 3362. ಇದರಲ್ಲಿ ಪರ್ಸನಾಲಿಟಿ ಡೆವಲಪ್ಮೆಂಟ್, ವ್ಯಕ್ತಿತ್ವ ವಿಕಸನ ನಡ್ಕೊಂಡು ಹೋಗ್ತಾ ಇದೆ. ಥ್ರೂ ಪೆಕ್ಯುಲರ್ ಮೈಂಡ್, ವಿಚಿತ್ರ ಮನಸ್ಸು. ಡೆಸ್ಟಿನೇಷನ್ನು ಧ್ಯಾನ, ಅಂದರೆ ಮೆಡಿಟೇಷನ್ಗೆ. ಈ ವಿಭಾಗದಲ್ಲಿ ಪಾರ್ಟ್ 170, 170 ವಿಭಾಗಕ್ಕೆ ನಮ್ಮ ಪ್ರವೇಶ ಆಗ್ತಾ ಇದೆ. ಇದಕ್ಕೆ ಸಿಗ್ನೇಚರ್ ಟ್ಯೂನ್ ಅದಕ್ಕೆ ಬಂದಿದ್ದು ಕಲ್ಯಾಣ ವಸಂತ. ಅಂದರೆ ನಮಗೆ ಎಲ್ರಿಗೂ ಕಲ್ಯಾಣ ಇನ್ ದಿ ಸೆನ್ಸ್ ಎರಡು ಮೂರು ಅರ್ಥದಲ್ಲಿ ತಗೋಬೇಕು. ನಾವು ವೆಲ್ಫೇರ್ ಸ್ಟೇಟ್ ಅಂತ ನಾವು ಕರಿತೀವಿ. ಒಂದು ದೇಶ ವೆಲ್ಫೇರ್ ಸ್ಟೇಟ್ ಅಂತ ಕರೆಯೋದು, ರಾಮರಾಜ್ಯ ಅಂತ ನಾವೇನು ಕರಿತಿದ್ವಿ ಅದರ ಕಲ್ಪನೆ ಈಗ ಅಷ್ಟೆ, ರಾಮರಾಜ್ಯದ ಕಲ್ಪನೆ.
ಎಲ್ರಿಗೂ ಇರುತ್ತೆ ಕಲ್ಪನೆ. ಸಿ, ನಮಗೆ ಇಮ್ಯಾಜಿನೇಷನ್ ತುಂಬ ಬರುತ್ತೆ, ಒಪ್ಕೊಳ್ಳ. ಅದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೊಟ್ಟಿದ್ದೆ ಇಮ್ಯಾಜಿನೇಷನಿಂದ. ಬಟ್ ಹೌ ಇಟ್ ಈಸ್ ವರ್ಕಬಲ್, ಅದಕ್ಕೇನು ಅದನ್ನು ಒಂದು ಕನಸನ್ನ ನನಸು ಮಾಡಬೇಕಲ್ವ? ಅದಕ್ಕೆ ಯಾರ್ಯಾರಿಂದ, ಒಬ್ಬ ಯಾವುದೋ ಒಬ್ಬ ವ್ಯಕ್ತಿಯಿಂದ ಮಾಡ್ತೀನಿ ಅನ್ನೋಕ್ಕಾಗಲ್ಲ. ಅದಕ್ಕೊಂದು ಪ್ರಾಪರ್ ಪ್ಲ್ಯಾನಿಂಗು, ಆಮೇಲೆ ಅದಕ್ಕೆ ಬೇಕಾ ಮೆನ್ನು ಮೆಟೀರಿಯಲ್ ಅಂತೀವಿ. ಮೊದಲು ಮೆನ್ ಬೇಕು ಅಂದರೆ ಮನುಷ್ಯನ ಸ್ವಭಾವ, ಮೆನ್ನಂದ್ರಲ್ಲಿ ಮನುಷ್ಯನ ಸ್ವಭಾವ. ಆ ಒಂದು ಹೊಸ ಆವಿಷ್ಕಾರ ಆಗುತ್ತೆ, ಅಥವಾ ಒಂದು ಹೊಸ ಯೋಜನೆ ತರ್ತೀವಿ. ಆ ಯೋಜನೆಗೆ ಅದಕ್ಕೆಲ್ಲ ಅಳೆದು ಸುರಿದು ಎಕ್ಸ್ಪರ್ಟ್ಸ್ ಮಾಡಿರ್ತಾರೆ. ನಾವು ಅದನ್ನು ಹೇಗೆ ಹೌ ಸ್ವೀಕಾರ ಮಾಡೋ, ಹೌ ವಿ ಟೇಕ್ ಇಟ್, ನಾವು ಪ್ರಜೆಗಳು ಅಂಥದ್ದನ್ನು ಸ್ವೀಕಾರ ಮಾಡೋದಕ್ಕೆ ಸ್ವೀಕಾರ ಮನೋಭಾವ ಹೇಗಿರಬೇಕು. ಹಾಗೇ ನಿತ್ಯ ಜೀವನದಲ್ಲಿ ಒಬ್ಬ ಮನುಷ್ಯ ಅಂದಮೇಲೆ ಅವನಿಗೆ ಕಾಯಿಲೆ ಕಸಾಲೆ, ರೋಗ ರುಜಿನ, ಮಾನಸಿಕ ಕಾಯಿಲೆ, ದೈಹಿಕ ಕಾಯಿಲೆ ಎಲ್ಲ ಥರನೂ ಬರುತ್ತೆ. ಇದನ್ನು ಹೇಗೆ ಟು ಓವರ್ಕಮ್ ಪರ್ಸ್ನಾಲ್ಟಿ? ಫಸ್ಟು ನಾವು ಬದುಕಿದ್ರೆ ತಾನೆ, ನಮ್ಮ ಅಜ್ಜಿಯವನ್ ಗಾದೆ ಹೇಳೋರು ಹಾಕೋದು, ಬದುಕಿದ್ರೆ ಪಾಯಸ ನೀರಿಗೇನು ಕಡಿಮೆ ಅಂತ. ಅಂದರೆ ನಾವು ಏನೇನೋ ಪಾಯಸ ಇಷ್ಟು ತಿನ್ನಬೇಕು ಅನ್ನೋ ಆಸೆ ಇರುತ್ತೆ, ಸ್ವೀಟ್ಸು. ಮತ್ತು ಫಸ್ಟು ನೀನು ಆರೋಗ್ಯವಾಗಿ ಬದುಕಿರ್ಬೇಕು ತಾನಪ್ಪ, ಮೊದಲು ನಿನ್ನ ಹೆಲ್ತ್ ಈಸ್ ವೆಲ್ತ್ ಅನ್ನೋ ಪ್ರಶ್ನೆ. ಬಟ್ ಆ ಹೆಲ್ತನ್ನು ಯಾವ ರೀತಿ ಒಂದು ಧರ್ಮದಿಂದ, ಒಂದು ಸ್ಪಿರಿಚುವಲ್ ಮನುಷ್ಯನಿಗೆ ಈವನ್ ಇತ್ತೀಚಿನ ಈ ಸೈಂಟಿಫಿಕ್ ಯುಗ, ಡಿಜಿಟಲ್ ಯುಗದಲ್ಲೂ ನಾವು ನೋಡಿದ್ದೀವಿ, ಎಲ್ಲ ಪತಿಗಳಿಗೂ ಹೋಗ್ತಾರೆ ಕೊನೆಗೆ. ಅಲೋಪತಿ ಅಲೋಪತಿ ಅಂತ ಅಲ್ಲಾಡಿ ಹೋಮಿಯೋಪತಿ ಹೋಗಿ ನ್ಯಾಚುರೋಪತಿ ಹೋಗಿ ಆಮೇಲೆ ಇದು ಆಯುರ್ವೇದ, ಎಲ್ಲ ವೇದ, ಐದನೇ ವೇದ, ಪಂಚಮ ವೇದ, ಆಯುರ್ವೇದ, ಋಗ್ವೇದ, ಯಜುರ್ವೇದ, ಸಾಮವೇದ, ಆಯುರ್ವೇದ ಎಲ್ಲನೂ ಮಾಡ್ಕೊಂಡು ಬಂದಾಗ ಕೊನೆಗೆ ಬೇಕಾಗಿರೋದು ಎಲ್ಲ ಪತಿಗಳನ್ನು ನೋಡಿ 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 ಕೊನೆಗೆ ಆ ವೆಂಕಟಾಚಲಪತಿಯೇ ಗತಿ ಅನ್ನೋ ಸ್ಥಿತಿ ಬರುತ್ತೆ. ಹೇಳ್ತಾರೆ ನಂಬಲ್ಲ. ಬಟ್ ಆರೋಗ್ಯ ಚೆನ್ನಾಗಿಲ್ಲದೇ ಇದ್ದಾಗ ಹರಿಸ್ಕೊಳ್ಳೋದು ನಾವು ಎಷ್ಟೋ ಜನನ. ನಾನು ತುಂಬ ಜನ, ನಾನು ಆಶ್ರಮಕ್ಕೆ ಹೋಗ್ತಿದ್ದಾಗ ದೇವರನ್ನೇ ನಂಬದೇ ಇದ್ದವರು ಬಹಳ ಜನ. ಐ ಡೋಂಟ್ ವಾಂಟ್ ಟು ನೇಮ್ ಎನಿ ಬಿಡಿ. ಈಗಲೂ ಕೆಲವರು ಇದ್ದಾರೆ, ಬಟ್ ಅವರ ಆರೋಗ್ಯ ಕೆಟ್ಟಾಗ ನೋಡಿ ಇದೆಲ್ಲ ಮಾಡಿದ್ದಿರ್ತಾನೆ ನೀವು, ಸುಮ್ಮನೆ ಇದೊಂದನ್ನು ಮನಸ್ಸಿಗೆ ಹಾಕ್ಕೊಳ್ಳಿ ನೀವು. ಬಟ್ ಅವ್ರು ದೇವ್ರು ನಂಬಲ್ಲ ಅಂದ್ಬಿಟ್ಟು ಅವ್ನು ಅವ್ರಿಗೆ ಕಂಡ್ರೆ ಆಗ್ತಿರಲಿಲ್ಲ ಅಂತಲ್ಲ, ಅವ್ರಿಗೆ ಕೆಲವು ಕಂದಾಚಾರಗಳು ಇಷ್ಟ ಆಗಲ್ಲ ಇರ್ಬೋದು, ಇದೆ, ನಾ ಇಲ್ಲ ಅಂತ ಹೇಳೋದಿಲ್ಲ. ನಮ್ಮಲ್ಲಿ ಕೆಲವು ಅದಕ್ಕೆ ನಾವು ಮೀನಿಂಗ್ ಇದೆ, ತಿಳ್ಕೊಂಡ್ರೆ ಅದು ಕಂದಾಚಾರ ಆಗಲ್ಲ, ಅಲ್ಲಿವರೆಗೂ ಕಂದಾಚಾರ ಅನ್ಸುತ್ತೆ. ಯಾಕೆಂದರೆ ಮಾನಸಿಕ ಸ್ಥಿತಿ. ನಾನು ಈ ಬ್ರಹ್ಮಚಾರಿ ಕಥೆ ಮುಂದಕ್ಕೆ ಬರೆಸ್ಬೇಕಾದ್ರೆ ಈ ಹಿನ್ನೆಲೆ ಹೇಳಬೇಕು. ನಾವು ಎಷ್ಟೋ ಸಂದರ್ಭ ನೋಡಿರಬೇಕು ದೊಡ್ಡ ದೊಡ್ಡವರು ಈ ಆಂಜನೇಯನ ಚೀಟ್ ಕಟ್ಟಿಸ್ಕೊಳ್ಳೋದು ಅಂತ, ಆಮೇಲೆ ದಾರ ಕಟ್ಕೊಳ್ಳೋದಕ್ಕೆ, ಇದಕ್ಕೆ ಇವನು ಎಲ್ಲ ಥರ ಜನ ಸಿಕ್ಕರು ಮಾಡ್ತಾರೆ, ಎಲ್ಲ ಧರ್ಮದವರು ಮಾಡ್ತಾರೆ. ಪ್ರತಿ ಅವ್ರು ಟರ್ಬನ್ ಹಾಕಲೇಬೇಕು, ಒಬ್ಬ ಸಿಕ್ ಅಂತ ಹೇಳ್ಬೇಕಾದ್ರೆ ಗಡ್ಡ ಬಿಡಬೇಕು, ಇವೆಲ್ಲ ಎಲ್ಲ ಧರ್ಮದವರಲ್ಲಿ ಸುಮ್ಮನೆ ಅಂತಿರ್ತೀವಿ. ಬಟ್ ಅವರು ತಮ್ಮ ಐಡೆಂಟಿಟಿನ, ನಮ್ಮ ಧರ್ಮದ ಐಡೆಂಟಿಟಿನ ತೋರಿಸ್ಕೊಳ್ಳೋದು. ಬಟ್ ಇಲ್ಲಿ ಮನೋಧರ್ಮ ಭಾಳ ಮುಖ್ಯ. ನಾವು ಹೇಗೆ ಹೌ ವಿ ಟೇಕ್ ಥಿಂಗ್, ಇದೇ ಸ್ವೀಕಾರ ಭಾಳ ಇಂಪಾರ್ಟೆಂಟ್. ಹೌ ವಿ ಟೇಕ್ ಥಿಂಗ್ಸ್ ಆಸ್ ಇಟ್, ಕಾಯಿಲೆ ಬರುತ್ತೆ ಹೇಳ್ತಾರೆ, ಈಗೇನು ಮುಚ್ಚಿಡೋದಿಲ್ಲ ಅಂತ. ಮುಂಚಿನ ಕಾಲದಲ್ಲಿ ಮುಚ್ಚಿಡೋರು, ನಿಮಗೆ ಹೇಗಿದೆ. ಇಂಥವ್ರಿಗೆ ಎಷ್ಟೊಂದು ಜನಕ್ಕೆ ವೀಡಿಯೋ ಹಾಕಿ ತೋರಿಸ್ತಾರೆ, ಇದನ್ನು ಮಾಡಿದ್ರೆ ಹೀಗೀಗಾಗುತ್ತೆ ಅನ್ನೋದನ್ನ ಭಾಳ ತಿಳಿವಳಿಕೆಯನ್ನು ಪೇಷೆಂಟ್ಗೂ ಕೊಡ್ತಾರೆ, ಅವರ ಪೋಷಕರಿಗೂ ಕೊಡ್ತಾರೆ, ಯಾರೇ ಆಗಿರಲಿ. ಇನ್ನೋಣ, ಇಲ್ಲಿ ಆ ಬ್ರಹ್ಮಚಾರಿಗೆ ಅದು ಗೊತ್ತಾಗಿರುತ್ತೆ ನನಗೆ ಕ್ಯಾನ್ಸರ್ ಬಂದಿದೆ ಅಂತ. ಅವನು ಕ್ಯಾನ್ಸರ್ ಬಂದು ಕಡೆಗಾಲಿದ್ದ, ಸಾಮಾನ್ಯವಾಗಿ ಈಗೆಲ್ಲ ಕ್ಯಾನ್ಸರ್ ಇಸ್ ಆಲ್ಸೋ ಕ್ಯೂರಬಲ್. ಮೊದಲು ಮೊದಲೇ ಅದಕ್ಕೆ ಫಸ್ಟ್ ಸ್ಟೇಜು, ಸೆಕೆಂಡ್ ಸ್ಟೇಜು, ಈಗ ಒಂದು 20 ವರ್ಷದಲ್ಲಿ ಇಲ್ಲದೇ ಇದ್ದಿದ್ದು. ಈಗ ಮಾಡರ್ನ್ ಮೆಡಿಸನ್ ನೋಡಿ, ಇದೆ, ನಾವು ಮಾಡರ್ನಿಟಿನ ಅಪ್ಕೋತಾ ಇದ್ದೀವಿ. ಮಾರ್ಟಾಲಿಟಿ, ಮಾಡರ್ನಿಟಿ, ಮುಂಚೆ 60 ಆಯಿತು ಅಂದರೆ ಮುಗೀತು ಅಂತ ಕತೆ, ಈಗ 100. ಜಪಾನ್ ಅಲ್ಲಿ ಮೊನ್ನೆ ಯಾವುದೋ ಒಂದು ನೋಡಿದೆ, 128 ವರ್ಷದವರು ಒಬ್ಬರಿದ್ದಾರೆ. ಅವರವ್ರ ಕೆಲಸ ಅವರವರೇ ಮಾಡ್ಕೋತಾರೆ, ಅಂದರೆ ಸ್ಟೇಟ್ ಆಫ್ ಮೈಂಡ್. ಆಮೇಲೆ ಆ ಒಂದು ಯಾಕೆ ಅಂತ ಅವ್ರನ್ನ ಇಂಟರ್ವ್ಯೂ ಮಾಡಿದ್ದಾರೆ, ಒಂಚೂರು ಸುಕ್ಕು ಆಗಿಲ್ಲ, ಫಸ್ಟ್ ಕ್ಲಾಸ್ ಮುಖ ಸುಕ್ಕು ಕೂಡ ಆಗಿಲ್ಲ, ಏನು ಮಾಡ್ರನ್ ಇದನ್ನೆಲ್ಲ ಹಚ್ಕೊಳ್ಳಲ್ವಂತೆ, ನೇಚರ್ ಜೊತೆ ನಾ ಇದ್ದೆ ಅಂತ. ಇನ್ನು ಅದನ್ನ ಜಪನೀಸಲ್ಲಿ ಲ್ಯಾಂಗ್ವೇಜಲ್ಲಿ ಹೇಳಿದ್ದಾರೆ, ಓಷಿಯಾನ ಅಂತ ಒಂದು ಬಂದಿತ್ತು, ಅದರಲ್ಲೂ ನಾನು ನೋಡಿದ್ದೆ ಮುಂಚೆ ಒಂದು ಓಷಿಯಾನ ಅಂತ ಒಂದು ಇದು ಬರ್ತಾ ಇತ್ತು. ಇರಲಿ, ಅಲ್ಲಿ ಕಡೆಗಾಲಿದ್ದನಿಂದ ತಿಳಿತು ಅವನಿಗೆ. ಅವನು ಮುಗುಳ್ನಕ್ಕೂ ಹೇಳ್ತಾನೆ ಇವ್ರಿಗೆ ಸ್ವಾಮೀಜಿಗೆ, ಅಣ್ಣ ನಾನು ವಾಸಿಯಾಗದ ಕ್ಯಾನ್ಸರ್ನಿಂದ ನರಳುತ್ತಿದ್ದೇನೆಂದು ನನಗೆ ಗೊತ್ತು. ಈ ಅವೇರ್ನೆಸ್,
ಗೊತ್ತಿದೆ ಏನು ಅಷ್ಟು ಶುಡ್ ನೋ. ಆವಾಗ ಓ ಇದು ಅದಕ್ಕೇನು ಅನ್ನೋದು ತಿಳ್ಕೊಂಡಿರ್ತಾರೆ. ಆದರೆ ಶ್ರೀರಾಮಕೃಷ್ಣರ ಮತ್ತು ನನ್ನ ಗುರುವಿನ ಕೃಪೆಯಿಂದ ನಾನು ಶರೀರ ಈ ಶರೀರ ಇದೆಲ್ಲದು ಕೇವಲ ನಶ್ವರ ಎಂಬ ಸತ್ಯವನ್ನು ಸ್ವೀಕರಿಸಿದೆ. ಫಸ್ಟು ಈ ಅಕ್ಸೆಪ್ಟ್ ಟ್ರೂತ್. ನಾವು ಟ್ರೂತ್ನೇ ನೆಗೆಟ್ ಮಾಡೋಕ್ಕೆ ಹೋಗ್ತೀವಿ. ಏನಿದೆಯೋ ಅದು ವಾಸ್ತವತೆ ಅಂತೀವಿ. ವಾಸ್ತವತೆಯ ಅರಿವಾಗಬೇಕು. ದಿ ಸಿಚುಯೇಷನ್ ವಿ ಅದಕ್ಕೆ ಸಿಚುಯೇಷನ್ ಅಂಡರ್ ಕಂಟ್ರೋಲ್ ಏನೋ ಒಂದು ಇರುತ್ತೆ, ಯಾವುದೋ ಒಂದು ಟೈಪ್ನಲ್ಲಿ ಬಿಗಡಾಯಿಸಿರುತ್ತೆ. ಅದನ್ನು ಯಾಕಾಗಿದೆ ಅನ್ನೋದನ್ನ ಫಸ್ಟ್ ತಿಳ್ಕೋತಾರೆ ಡೆಪ್ಟಿ ಕಮಿಷನರು, ಪೊಲೀಸ್ ಕಮಿಷನರು. ಹೇಗೆ ಇದನ್ನು ತಹಬಂದಿಗೆ ತರೋದು ಫಸ್ಟ್ ಅವ್ರಿಗೆ ಸ್ಟೇಟಸ್ ಕ್ವೋ ಮೇಂಟೈನ್ ಮಾಡಬೇಕು. ನೋಡಿ, ಇತ್ತೀಚಿನ ದಿನಮಾನಗಳು ಗಲಭೆ ಗೊಂದಲ ಇವುಗಳಾಗ್ತಾ ಇದ್ದಾಗ ಮಾಸ್ ಆಗುತ್ತೆ. ಆಗ ಅದನ್ನು ಫಸ್ಟ್ ಕಂಡು ಅದಕ್ಕೆ ಬೇಕಾಗಿರೋದೇ ಮಾನಸಿಕ ಸ್ಥಿತಿ ಸ್ವೀಕಾರ. ಎಸ್, ಅದೆಲ್ಲ ದೇ ಆರ್ ಮೆಂಟಲಿ ಪ್ರಿಪೇರ್ಡ್. ಅವರು ಗೊತ್ತಿರುತ್ತೆ ಅಂತ ಬರೀ ಏನು ಇಟ್ಸ್ ನಾಟ್ ಎ ಬೆಡ್ ಆಫ್ ರೋಸಸ್. ಒಬ್ಬ ದೊಡ್ಡ ಪೋಸ್ಟ್, ಒಬ್ಬ ಡೆಪ್ಟಿ ಕಮಿಷನರ್ ಆಗೋದು ಅಥವಾ ಪೊಲೀಸ್ ಕಮಿಷನರ್ ಆಗೋದು ಬರೀ ಚೇಂಬರಲ್ಲಿ ಕೂತ್ಕೊಂಡಿರೋದಿಲ್ಲ. ಬಂದು ಹೊರಗಡೆ ಅಲ್ಲಿ ಏನು ಆಗ್ತಾ ಇದೆ, ಬಟ್ ಅಲ್ಲಿಯ ಗಲಭೆ ಯಾಕೆ ಆಗ್ತಾಯಿದೆ, ಕಾರಣ ಏನು, ಇನ್ನು ಇದರಲ್ಲಿ ಇಂಡಿವಿಜುವಲ್ಗೆ ಒಬ್ಬ ರೋಗ ಬರುತ್ತೆ. ಆಗ ಎಸ್, ಮನುಷ್ಯ ಶರೀರೇ ಜರ್ಜರೇ ದೇಹೆ ವ್ಯಾಧಿಗ್ರಸ್ತ ಕಳೆಯವರೇ. ಕೊನೆಯಲ್ಲಿ ಯಾವುದೋ ಮನುಷ್ಯ ಸಾಯಕ್ಕೊಂದು ಕಾರಣ ಬೇಕು. ಎಷ್ಟು ವರ್ಷ ಮೊಳೆ ಹೊಡ್ಕೊಂಡಿರೋಕ್ಕಾಗುತ್ತೆ, ದಶಾಭಕ್ತಿ ಥರ 120 ಹೇಳಿದ್ನಲ್ಲ, ಅಪರೂಪ ಆ ಥರ ಇರೋದು ಎಲ್ಲೋ ರೇರೆಸ್ಟ್ ಆಫ್ ರೇರ್. ಅಂತ ಅದರಲ್ಲಿ ಗುರುವಿನ ಕೃಪೆಯಿಂದ ನಾನು ಶರೀರ ಕೇವಲ ನಶ್ವರ ಅಂದರೆ ಒಂದು ಧರ್ಮಕ್ಕೆ ನಾವು ಕಟ್ಟಿಬಿದ್ದರೆ. ನಾನು ಹೇಳಿದ್ನಲ್ಲ ಒಬ್ಬ ಜಡ್ಜು, ಹೈಕೋರ್ಟ್ ಜಡ್ಜು ನೀವು ಅಂತ, ಆವಾಗ ಅದು ಫ್ರೂಟ್ಫುಲ್ ಆಯಿತು. ಒಂದು ಆ ಕತೆ ಅರ್ಧ ನಿಲ್ಲಿಸಲ್ಲ. ಅವರು ಇವ್ರು ಹೇಳಿದ್ನಲ್ಲ, ಟೇಕ್ ಒನ್ ವೀಕ್ ಅವ್ರತ್ರ ಅಪಾಯಿಂಟ್ಮೆಂಟ್ ತಗೊಳ್ಳಿ. ಆಮೇಲೆ ಹೋ ಇನ್ನೊಂದು ಹೇಳಬೇಕು ಅಂತಿದ್ದೆ, ಹೈಕೋರ್ಟ್ ಜಡ್ಜು ಯಾರು ಅವ್ರನ್ನ ಕೇಳ್ತಾರೆ ನಿಮ್ಮಿಬ್ರಿಗೂ ಆಗೋ ಗುರುಗಳು ಯಾರು ಅಂತ, ಅದನ್ನು ಡಿಕ್ಟೇಟ್ ಮಾಡ್ತಾರೆ ಇವರಿಗೆ, ಅವರ ಅಸ್ಟೆಂಟ್ಗೆ ಅದರದ್ದು ಒಂದು ಕಾರ್ಬನ್ ಕಾಪಿನ ಆ ಮಠಕ್ಕೆ ಕೊಡಿ. ಅವರ ಇವರು ಯಾವ ಮಠ ಹೇಳ್ತಾರೋ ಅವ್ರ ಮಠಕ್ಕೆ ಈ ಥರ ಕೋರ್ಟ್ನಲ್ಲಿ ಹೀಗಾಯಿತು, ಅದಕ್ಕೆ ತಮ್ಮದೇ ಅದ ಅಂತ ಭಾಳ ಲ್ಯಾಂಗ್ವೇಜ್ ಕೂಡ ಚೆನ್ನಾಗಿದೆ. ಯಾವ ರೀತಿ ಒಬ್ಬರು ಸ್ವಾಮೀಜಿನ ಅಡ್ರೆಸ್ ಮಾಡಬೇಕು ಆ ರೀತಿ ಹೈಕೋರ್ಟ್ ಜಡ್ಜು ಅಂದರೆ ಎಲ್ಲರೂ ಒಬ್ಬರನ್ನ ಮೊರೆ ಹೋಗಬೇಕು ಅನ್ನೋದಕ್ಕೆ ಇದು ಆಗಿರೋ ಒಂದು ಕೇಸ್ನ ನಾನು ಹೇಳ್ತಾ ಇದ್ದೀನಿ. ನನಗೆ ಅದಕ್ಕೆ ಅಥೆಂಟಿಸಿಟಿನೂ ಇದೆ. ಅವ್ರು ಹೇಳಿದ್ರು, ಆಮೇಲೆ ಅದನ್ನು ಕಳಿಸಿ, ಆಮೇಲೆ ನೋಡಿರಿ ಅವರಿಬ್ಬರ ಅಡ್ವೊಕೇಟು ಅದರ ಮುಂದಿನ ಏನಾಯಿತು ಅನ್ನೋದನ್ನು ಹೇಳಿ ಅಂದರೆ ಅವರಿಗೆ 2 ಮಕ್ಕಳಾಗಿದೆ ಅಂತೆ. ಆಮೇಲೆ ನೋಡಿ ಎಷ್ಟು ಈ ಬೇಡಲೇ ಬೇಡ ಅಂತಿದ್ದವರು ಭಾಳ ಚೆನ್ನಾಗಿದ್ದಾರೆ. ಇಬ್ಬರು ಹೈಲಿ ಎಜುಕೇಟೆಡ್, ಇಬ್ಬರು ಫಸ್ಟ್ ಕ್ಲಾಸ್ ಆಗಿದೆ. ಅಂದರೆ ಇಟ್ ಈಸ್ ಆಲ್ಸೋ ಪಾತ್ರ ಅಂದರೆ ನಮ್ಮ ಮನಸ್ಸಿಗೆ ನಾವು ಒಬ್ಬರು ಬೇಕು ಅಂತಾಯಿತು. ಆಮೇಲೆ ಜಡ್ಜ್ ಆದ ತಕ್ಷಣ ಎಸ್ ಸಾಕ್ಷಿ ಅಂತ ನಾವು ಬರೀ ಹೇಳ್ತೀವಲ್ಲ, ಇಲ್ಲಿ ಇಂಥ ವಿಚಾರದಲ್ಲಿ ಬೇರೆದಕ್ಕೆ ಸಾಕ್ಷ್ಯವೆಲ್ಲ ಬೇಕಾಗುತ್ತೆ. ಇದು 2 ಮನಸ್ಸುಗಳನ್ನು ಮಿಲನ ಮಾಡಿಸ್ತಕ್ಕಂಥದ್ದು. ಅವ್ರು ಯಾವುದೇ ಒಂದು ಪೊಸಿಷನ್ನಲ್ಲಿರಲಿ ಮಾಡ್ಬೋದು ಅನ್ನೋದಕ್ಕೆ ನನಗಿದು ಇಷ್ಟೊಂದು ನಾನು ಒಂದು ಕಾಲದಲ್ಲಿ ಅಂದ್ಕೊಂಡಿದ್ದೆ, ಏನಪ್ಪ ಇಲ್ಲಿಲ್ಲ ಅಲ್ಲ ಈ ಪುರಾಣ ಪುಣ್ಯಕತೆ ಕೋರ್ಟಲ್ಲಿ ಕೇಳೋದಿಲ್ಲ ಅಂತ. ಬಟ್ ಅಲ್ಲಿ ಯಾರು ಕೂತಿರೋ ಜಡ್ಜಸ್ಸು ಅಡ್ವೊಕೇಟ್ಸು ಯಾರೇ ಹಾಕ್ಕೊಳ್ಳಿ, ಅವರು ಬೇಸಿಕಲಿ ಹ್ಯೂಮನ್ ಬೀಯಿಂಗ್ಸ್. ಅವ್ರು ಹೇಳಿದ್ರು ನಮ್ಗಳ ಮನೇಲೂ ಹೇಳಿ ಹೀಗಾಗಿರುತ್ತೆ, ನಾವು ಇಲ್ಲಿ ಕೂತ್ಕೊಂಡ ಮೇಲೆ ಯೂನಿಫಾರ್ಮ್ ಹಾಕ್ಕೊಂಡು ಇಟ್ಕೊಂಡು ನಮಗೇನಾಗುತ್ತೆ, ಫಸ್ಟು ನಮ್ಮದೊಂದು ಸಂಹಿತೆ ಇರುತ್ತೆ, ಇದರಲ್ಲಿ ಯಾವ ಕಾನ್ಸ್ಟಿಟ್ಯೂಷನ್ನು ಅದೆಲ್ಲ ಬರೋದಿಲ್ಲ. ಸೆಕ್ಷನ್ ಪ್ರಕಾರ ಮಾಡೋದು ಈ ಲ್ಯಾಂಡ್ ಡಿಸ್ಪ್ಯೂಟ್ಸು ಈ ಕೊಲೆ ಆ ಥರದಲ್ಲಿ ಬರುತ್ತೆ. ಇಲ್ಲಿ 2 ಮನಸ್ಸುಗಳನ್ನು ಸಮುದ್ರ ಸಮ್ಮಿಲ್ಲ, ಅದಕ್ಕೆ ಕಲ್ಯಾಣ ವಸಂತ ಮಾಡೋಕ್ಕೆ. ವೆಲ್ಫೇರ್ ಸ್ಟೇಟ್ ಅಂದರೆ ಬರೀ ಒಂದು ಸ್ಟೇಟ್ ಲೆವೆಲಲ್ಲೇ ತೊಗೊಳ್ಳೋದು, ಈಚ್ ಇಂಡಿವಿಜುವಲ್ಲು ಈ ಥರ ಒಂದು ರೋಗ ಬಂದರೆ ನಾವು ರೋಗ ಬಂದಟ್ಟಿಗೆ ನಾನು ಸೂಸೈಡ್ ಮಾಡ್ಕೊಂಬಿಡ್ತೀನಿ ಎಷ್ಟೋ ಜನ. ನೋ, ಕ್ಯೂರ್ ಇಸ್ ದೇರ್. ನಮಗೆ ಅದಕ್ಕೆ ಆ ಕ್ಯೂರ್ನ ಹೌ ಟು ಪ್ರೊಕ್ಯೂರ್ ಅದು ಗೊತ್ತಿರಬೇಕು. ನಮ್ಮ ಎಲ್ಲಿ ಯಾವುದದ ಅದಕ್ಕೆ ದಾರಿ ತೋರಿಸೋದು. ದಿಕ್ಕೆಟ್ಟ ನಿಂತ ನರನಿಗೆ ನಾರಾಯಣ ತೋರಿಸಿದ ರಸ್ತೆ ಕರ್ಮಣ್ಯೇ ವಾದಿಕ ರಸ್ತೆ ಅಂತ. ಇದನ್ನೇ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆ. ಇದು ಎಲ್ರಿಗೂ ಒಂದು ನಮಗೆ ಒಂದು ಸತಿ ಅಧೀರ ಆಗ್ತೀವಿ ಹ್ಯೂಮನ್ ಬೀಯಿಂಗ್ಸ್ ಅಂತಾದಮೇಲೆ ಗೊತ್ತಾದರೆ ಇಟ್ಕೇನೆ ನಾವು ಹೇಳಿದಷ್ಟು ಸುಲಭ ಅಲ್ಲ. ಆದರೆ ಈ ಕಾಲಕ್ಕೆ ತಕ್ಕಂಗೆ ಆಗ್ತದೆ. ಅರೆ ಅರೆ ನಮ್ಮ 4 ಜನ ಹಾಗೆ ಆಗಿದ್ದು ಆಗ ಏನೋ ಆಯಿತು, ಈಗ ನೋಡಿ ಫಸ್ಟ್ ಕ್ಲಾಸ್ ಕ್ಯೂರ್ ಇದೆ ರೀ, ಯಾಕಷ್ಟಕ್ಕೆ ನೀವು ವರಿ ಮಾಡ್ಕೊಳ್ತೀರಾ, ನೋಡಿ ನಾನೇ ಇಲ್ವಾ ಅಂತ ಅಷ್ಟು ಜನ ಹೇಳ್ತಾರೆ. ನಾನು ಈಗ ಉದಾಹರಣೆಗೆ ಯುವರ್ಸ್ ಟ್ರೂಲಿ ನಾನೇ ನೋಡಿದ್ದೀನಿ. ನಮ್ಮ ಕೆಲವು ಹಿರಿಯ ಶಿಷ್ಯರು ಆಗಿ ಫಸ್ಟ್ ಕ್ಲಾಸಾಗಿ ಆ ಕಾಲದಲ್ಲಿ ಏನೂ ಇಲ್ಲದಿದ್ದ ವಿಲ್ ಪವರಿಂದ ಒಂದು ಧರ್ಮನ ಒಪ್ಪಿಕೊಂಡು ಅವರು ಆರೋಗ್ಯವಾಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ಅಣ್ಣ ನಾನು ವಾಸಿಯಾಗಿದ್ದಕ್ಕೆ ಇದಕ್ಕೆ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ರು. ಸೊ
ಸರ್ ರೋಗ ಬಂದೇಟ್ಗೆ ರೋಗದ ಕೆಲವು ಹೆಸರೇ ನಮಗೆ ಮೊದಲು ಆಘಾತವಾಗುತ್ತೆ. ಈಗ ಹಾಗಲ್ಲ, ಎಂಥದ್ದೂ ಒಂದು ಸ್ಟೇಜ್ಗೆ ಹೋಗಬೇಕು ಅಂದರೆ ಅದಕ್ಕೆ ತಪಾಸಣೆ ಆಗಾಗ್ಗೆ ಮಾಡಿಸ್ಕೋತಾ ಇರಬೇಕು ಅಂತ ಹೇಳಿದ್ರು. ಯಾಕೆ ಒಂದು ಏಜ್ ಆದಮೇಲೆ ಪರ್ಟಿಕ್ಯುಲರ್ಲಿ ಈಗಂತೂ ಹೇಳ್ತಾರೆ ಆಫ್ಟರ್ 40 ಒಂದು ಸತಿ ಎಲ್ಲ ಎಕ್ಸಿಕ್ಯೂಟಿವ್ ಚೆಕಪ್ ಅಂತ ಇದಿರುತ್ತೆ, ಮಾಡಿಸ್ಕೊಳ್ಳಿ. ಆವಾಗ ನಮಗೇನಾಗುತ್ತೆ, ಆಗ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಆಗುತ್ತೆ. ಇದೇ ಆಶ್ರಮದಲ್ಲಿ ಹೇಳ್ಕೊಡೋದು ಅಷ್ಟೇ. ಮೊದಲು ಬರೀ ಧರ್ಮವಾದ ಅದಕ್ಕೆ ಹೇಳೋದು, ಸುಮ್ಮನೆ ಮೂಢನಂಬಿಕೆಯನ್ನು ಮೂಡಿಸಲ್ಲ, ತಪ್ಪು ತಿಳ್ಕೊಂಡಿದ್ದಾರೆ. ಈಗ ಹಾಗಲ್ಲ, ಎಲ್ಲ ದೊಡ್ಡ ದೊಡ್ಡ ಮಠದ ಸ್ವಾಮೀಜಿಗಳು ಕೂಡ ಅವರು ಕೂಡ ಹೇಳ್ತಾರೆ ತಮ್ಮ ಇದನ್ನು ಹೀಗೆ ಮಾಡಿ ಹಾಗೆ ಮಾಡಿ. ಅವ್ರಿಗೆ ಯಾಕೆ ಆಗಿರುತ್ತೆ, ಅವ್ರ ಹತ್ರ ತುಂಬ ಜನ ಆ ಥರ ಬರ್ತಾಯಿರ್ತಾರೆ, ಎಲ್ಲ ವರ್ಗದವರು. ಅವಾಗ ನೋಡಿ ಇಂಥವ್ರಿಗೆ ಹೀಗಾಗಿದೆ, ಅದಕ್ಕೆ ಪುಸ್ತಕಗಳಲ್ಲಿ ಪೇಪರ್ಗಳಲ್ಲಿ ಬರೋದೇನು ಇಂಥವ್ರಾದರು ಅಂತ. ಗುರುವಿನ ಕೃಪೆಯಿಂದ ನಾನು ಶರೀರ ಕೇವಲ ನಶ್ವರ ಎಂಬ ಸತ್ಯವನ್ನು ಸ್ವೀಕಾರ ಅಂದರೆ ಫಸ್ಟ್ ನಾವು ತಿಳ್ಕೊಂಬಿಡ್ಬೇಕು. ನಾನು ಆಫ್ಟರ್ ಆಲ್ ನಾನು ಎಲ್ಲಿವರೆಗೆ ಇರಲ್ಲ ಬಲ್ಲೆ, ಇದು ಯಾವತ್ತಿದ್ದರೂ ಇದು ಬಿದ್ದೋಗ ಶರೀರ, ಇದಕ್ಕೇನಾರೋ ಒಂದು ಬರುತ್ತೆ. ಆದರೆ ಇದಕ್ಕಿಂತಲೂ ಈ ಆಸ್ಪತ್ರೆಯಲ್ಲಿಯೂ ಸಹ ನಾನು ನನ್ನ ಮನಸ್ಸನ್ನು ಸ್ವಾಮೀಜಿ ಹೇಳಿದ ಆ ಹುಟ್ಟು ಸಾವುಗಳಿಲ್ಲದ ಆತ್ಮನ ಮೇಲಿಟ್ಟಿದ್ದೇನೆ ಅಂದರೆ ಇದೇ ಆತ್ಮ. ಇದು ಎಷ್ಟೇ ನಾನು ಅದಕ್ಕೆ ಇದು ಕೊಟ್ಟರು ಆಗಬಾರ್ದು ಅಂತಿದ್ದರೆ ಏನಾದರೂ ಆಗಲ್ಲ. ಆಗಬೇಕು ಅನ್ನೋ ಮನಸ್ಸು ನನಗಿದ್ದರೆ ಇದು ಒಂದು ನಾವು ಇನ್ನೊಬ್ಬರು ಅದಕ್ಕೆ ಹೊಕ್ಕೊಳಕ್ಕಾಗಲ್ಲ. ಏನು ಹೇಳ್ತಾರೆ ಕೊನೆಯಲ್ಲಿ, ನೋಡಪ್ಪ ನೋಡಮ್ಮ ನೀನು ಯೋಚನೆ ಮಾಡು, ನಿನಗೆ ಯಾವ್ದು ಸರಿ ಅನಿಸುತ್ತೋ ಅದನ್ನು ಮಾಡು, ನಾವು ಹೇಳೋ ಅಷ್ಟು ಹೇಳಾಗಿದೆ. ಇದು ಅವರ ಮಾತುಗಳು ನನ್ನ ಮನಸ್ಸಿನ ಮೇಲೆ ಅಳಿಸಲಾರದ ಮುದ್ರೆಯನ್ನು ಒತ್ತಿದೆ. ಅಂದರೆ ಒಬ್ಬರಿಗೆ ಅಂದರೆ ಹೇಳೋರಿಗೂ ಅದು ಅಧಿಕಾರ ಇರಬೇಕು, ಅವ್ರು ಹಾಗಿರಬೇಕು. ಯದ್ಯದಾಚರಿಸಿ ಶ್ರೇಷ್ಠ ತತ್ರ ದೇವೋ ಇತರೇ ಜನ. ನಾವೇ ಆಚರಣೆಯಲ್ಲಿದ್ದವರು, ಎಲ್ಲದಕ್ಕೂ ಅಷ್ಟೇ ನಮ್ಮಲ್ಲಿರ್ತಕ್ಕಂಥದ್ದು ಬರೀ ಉಪದೇಶಕ್ಕಿಂತ ಉದಾಹರಣೆಯಾಗಿರಬೇಕು ಅನ್ನೋದಕ್ಕೆ ಈ ಒಂದು ಘಟನೆನ ಇನ್ನಷ್ಟು ಯಾಕಂದರೆ ಬಹಳ ಇದು ನೀಡುತ್ತೆ ಅವರು. ಈಗ ಎಲ್ರಿಗೂ ಬೇರೆ ಬೇರೆ ರೀತಿಯ ಕಾಯಿಲೆಗಳು ಬರ್ತಾಯಿದೆ, ಹೌ ಟು ಕಾಂಬ್ಯಾಟ್ ವಿತ್ ದಟ್. ಆಗ ಅದೇ ಕಲ್ಯಾಣ ಇದ್ದಿದ್ದು ನಮಗೆ ವಸಂತ ಮಾಸ ಚಿಗುರುತ್ತೆ, ನಮ್ಮ ಬುದ್ಧಿ ಚಿಗುರುತ್ತಾಗ. ಅದು ಹೇಗೆ ಚಿಗುರುತ್ತೆ ಈಗ ಸೀಡು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಭೇಟಿ ಮಾಡ್ತೇನೆ, ನಮಸ್ಕಾರ.